ಈ ತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಅಪ್ಡೇಟ್ಗೆ ನಿಮಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈಗಾಗಲೇ ನಿಮ್ಗೆ ಒಂದು ಅಪ್ಡೇಟ್ ಅನ್ನ ಮಾಡಿ ತಿಳಿಸ್ಕೊಟ್ಟಿದ್ದೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಳ್ಳೋದಕ್ಕೆ ಅಂದ್ರೆ ಒಂದು ಅರ್ಜಿಯ ಸ್ಥಿತಿಯನ್ನು ಚೆಕ್ ಮಾಡೋದಕ್ಕೆ ಒಂದು ಲಿಂಕ್ ಅನ್ನ ಬಿಟ್ಟಿದ್ದಾರೆ ಆ ಒಂದು ಲಿಂಕು ಸದ್ಯಕ್ಕೆ ಸರ್ವರ್ ಎರರ್ ಬರ್ತಿದೆ ಅಂತ ಬಟ್ ಇಷ್ಟಕ್ಕೂ ಸಹ ಆ ಒಂದು ಲಿಂಕ್ ಏನಾಯಿತು ಏನೋ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಪಡ್ಕೊತೀರಾ ವಿಡಿಯೋನ ಕೊನೆ ತನಕ ನೋಡೋದಕ್ಕೆ ಟ್ರೈ ಮಾಡಿ ಆಗೇನೂ ಸಹ ಚಾನಲ್ಗೆ ಮರಿದೇ ಲೈಕ್ ಅನ್ನ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಓಕೆ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದು ಅರ್ಜಿ ಸ್ಥಿತಿಯನ್ನು ಚೆಕ್ ಮಾಡ್ಕೊಳ್ಳೋದಕ್ಕೆ ನಾನು ಲಿಂಕ್ ಅನ್ನು ಹೇಳಿದೆ ಅಂಡ್ ಹಾಗೇನೂ ಸಹ ಅದನ್ನ ಹೇಳ್ಕೊಟ್ಟಿದೆ ನೋಡಿ ಒಂದು ಸೇವಾ ಅನ್ನೋ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಗೃಹಲಕ್ಷ್ಮಿ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲೊಂದು ಲಿಂಕ್ ಆದರೆ ಕಾಣಿಸ್ತಿತ್ತು ಅರ್ಜಿ ಸ್ಥಿತಿಯನ್ನು ತಿಳಿಯಿರಿ ಅಂತ ಇದೇನಾಯಿತು ಗೊತ್ತಾ ಮೊದಲಿಗೆ ಸರ್ವಿಸ್ ಅವೈಲೇಬಲ್ ಅಂತ ಬಂತು ಅಂಡ್ ಹಾಗೇನು ಸಹ ನೆಕ್ಸ್ಟು ಸ್ವಲ್ಪತ್ತಿಗೆ ಸರ್ವಿಸು ಆಕ್ಟಿವೇಟ್ ಆಯಿತು ಅಂತ ಆ ಒಂದು ಲಿಂಕ್ ಆಕ್ಟಿವೇಟ್ ಆಯಿತು ಲಿಂಕ್ ಆಕ್ಟಿವೇಟ್ ಆಗಿದ್ದು ಕೂಡಲೇ ಸಹ ನಾನು ಒಂದ್ಸಲ ಚೆಕ್ ಮಾಡೋದಕ್ಕೆ ನಮ್ಮ ತಾಯಿಯವ್ರದ್ದು ತಗೊಂಡು ಒಂದು ರೇಷನ್ ಕಾರ್ಡ್ ನಂಬರ್ ಎಂಟರ್ ಮಾಡಿದೆ ಎಂಟರ್ ಮಾಡಿದ ಕೂಡಲೇ ಅಲ್ಲಿ ನನಗೆ ಕ್ಲಿಯರ್ ಆಗಿ ಬಂತು ಏನಂತ ಬಂತು ಅಂತ ಅಂದ್ರೆ ಅವರು ಆಗಿ ಮೂವತ್ತೊಂದನೇ ತಾರೀಕು ಅಮೌಂಟ್ ಬಂದಿದೆ ನಮ್ಮ ತಾಯಿ ಅವರಿಗೆ ಮೂವತ್ತೊಂದನೇ ತಾರೀಖ್ ಅಮೌಂಟ್ ಬಂತು ಅದು ಮೆನ್ಷನ್ ಆಗಿದೆ ಪೇಮೆಂಟ್ ಸ್ಟೇಟಸ್ ಸಕ್ಸಸ್ ಅಂತ ಇತ್ತು ಓಕೆ ಈಗ ಬರ್ತಿದೆ ಅಲ್ವಾ ಅಂತ ಹೇಳಿ ನಾನು ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ರೆಡಿ ಅದೇ ವೀಡಿಯೋನ ಮಾಡ್ತಿದ್ದೀನಿ ಲೈವಲ್ ವಿಡಿಯೋ ಮಾಡ್ತಾ ಮಾಡ್ತಾ ಇದಕ್ಕಿದ್ದಂಗೆ ಸಹ ಆ ಒಂದು ವೆಬ್ಸೈಟ್ ಹೋಗ್ಬಿಡ್ತು ಒಂದು ಲಿಂಕ್ ರಿಮೂವ್ ಆಗಿಬಿಡ್ತು ಯಾವ ರೀತಿ ರಿಮೂವ್ ಆಯಿತು ಅಂತ ಅಂದರೆ ನಾನು ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ತಿದ್ದೀನಿ ಕ್ಲಿಕ್ ಮಾಡ್ತಿದ್ರೆ ಅಲ್ಲಿ ಯೂಸರ್ ಐಡಿ ಪಾಸ್ವರ್ಡ್ ಅನ್ನು ಕೇಳ್ತಿದೆ ಇದೇನಿದು ಹೊಸದಾಗಿ ಯೂಸರ್ ಐಡಿ ಪಾಸ್ವರ್ಡ್ ಅನ್ನು ಕೇಳ್ತಿದೆ ಅಂತ ನಾನು ಮತ್ತೆ ಬ್ಯಾಕ್ ಹೋಗಿ ಮತ್ತೆ ಆ ಒಂದು ವೆಬ್ಸೈಟ್ಗೆ ವಿಸಿಟ್ ಮಾಡಿದಾಗ ಈ ಒಂದು ಸೇವಾ ಸಿಂಧು ವೆಬ್ಸೈಟ್ಗೆ ವಿಸಿಟ್ ಮಾಡಿದೆ ವಿಸಿಟ್ ಮಾಡಿದಾಗ ಮತ್ತೆ ಏನಾಗ್ತಿದೆ ಅಂತಂದ್ರೆ ಆ ಒಂದು ಲಿಂಕೇ ರಿಮೂವ್ ಮಾಡಿದಾರೆ ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಆಗಿದೆ ಅಷ್ಟೇನಾ ಯಾರನ್ನು ಸಹ ಇದ್ರ ಬಗ್ಗೆ ಒರಿ ಆಗೋದು ಬೇಡ ಸದ್ಯಕ್ಕೆ ಟೆಕ್ನಿಕಲ್ ಇಶ್ಯೂ ಆಗಿದೆ ಅದಕ್ಕೆ ಈಗ ಮೊದಲಿಗೆ ಅವರು ಲಿಂಕ್ ಅನ್ನ ಸರ್ವರ್ ಎರರ್ ಬಂತು ನೆಕ್ಸ್ಟ್ ಬಿಟ್ಟರು ಚೆಕ್ ಮಾಡ್ಕೊಂಡ್ರೆ ಕ್ಲಿಯರ್ ಆಗಿ ಸ್ಟೇಟಸ್ ತೋರಿಸು ನೆಕ್ಸ್ಟ್ ಅದು ಇದಕ್ಕಿದ್ದಂಗೆ ಸಹ ಯೂಸರ್ ಐಡಿ ಪಾಸ್ವರ್ಡ್ ಅನ್ನ ಕೇಳ್ತು ಅಲ್ಲೇನೋ ಮಿಸ್ ಮ್ಯಾಚ್ ಆಗಿದೆ ಡೇಟಾ ಎಂಟ್ರಿಲ್ ಏನೋ ಸ್ವಲ್ಪ ಮಿಸ್ ಮ್ಯಾಚ್ ಆಗಿದೆ ಹಾಗಾಗಿ ನಿಮಗೆ ಈ ಒಂದು ಲಿಂಕ್ ಆದ್ರೆ ಸಿಕ್ತಿಲ್ಲ ನೋಡಿ ಇದು ಸೇವಾ ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ಸಹ ಇಲ್ಲಿ ನಾವು ಗೃಹಲಕ್ಷ್ಮಿ ಅನ್ನೋ ಒಂದು ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಲಿಂಕ್ ಇತ್ತು ನಿಮ್ಮ ಅರ್ಜಿ ಸ್ಥಿತಿಯನ್ನು ತಿಳಿಯಿರಿ ಅಂತ ಬಟ್ ಆ ಒಂದು ಲಿಂಕ್ ಅನ್ನು ಅಫಿಯಲ್ ಆಗಿದ್ರೆ ರಿಮೂವ್ ಮಾಡಿದ್ರೆ ಇದು ಆದಷ್ಟು ಬೇಗನೆ ಅಪ್ಡೇಟ್ ಮಾಡ್ತಾರೆ ಏನಾದರೂ ಏನಾದ್ರೂ ಸ್ವಲ್ಪ ಪ್ರಾಬ್ಲಮ್ ಸಹ ಮಾಡಿ ಆದಷ್ಟು ಬೇಗನೆ ಮಾಡ್ತಾರೆ ಗೊತ್ತಿರೋ ಪ್ರಕಾರ ಇವತ್ತು ನೈಟ್ ಒಳಗಡೆ ಮತ್ತೆ ಆ ಒಂದು ಲಿಂಕ್ ಆಕ್ಟಿವೇಟ್ ಆಗಬಹುದು ಲಿಂಕ್ ಆಕ್ಟಿವೇಟ್ ಆದ್ಮೇಲೆ ನಿಮ್ಗೆ ನಿಜಕ್ಕೂ ಸಹ ಒಂದು ಒಳ್ಳೆಯ ರೀತಿಯ ವಿಚಾರ ಅಂತಾನೆ ಹೇಳ್ಬೋದು ಯಾಕಂತ ಅಂದ್ರೆ ಆ ಒಂದು ಲಿಂಕ್ ಅನ್ನು ಕ್ಲಿಕ್ ಮಾಡಿಬಿಟ್ಟು ನೀವು ಜಸ್ಟ್ ರೇಷನ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿದಷ್ಟು ನಾನು ಈಗಾಗಲೇ ಎಂಟರ್ ಮಾಡಿ ನೋಡಿದೆ ಎಂಟರ್ ಮಾಡಿದಾಗ ಅಲ್ಲಿ ಯಾವಾಗ ಬಂದಿದೆ ಅಂತ ಡೇಟ್ ತೋರಿಸುತ್ತೆ ಅಥವಾ ಇಲ್ಲ ಅಂತಂದ್ರೆ ಡಿ ಬಿ ಟಿ ಆಗಿದೆ ಅಂತಂದ್ರೆ ನಿಮಗೆ ಡಿ ಬಿ ಟಿ ಡೈರೆಕ್ಟ್ ಬೆನಿಫಿಶ್ರಿ ಟ್ರಾನ್ಸ್ಫರ್ ಮಾಡಿದೀವಿ ವಿತ್ ಇನ್ ಟೂ ಡೇಸ್ ಒಳಗಡೆ ಅಮೌಂಟ್ ಬರುತ್ತೆ ಅಂತ ಪೆಂಡಿಂಗ್ ಇತ್ತು ಅಂತಂದ್ರೆ ಇನ್ನೂ ಸಹ ನಿಮಗೆ ಒಂದು ಬ್ಯಾಂಕ್ಗೆ ಜಮಾ ಮಾಡಿಲ್ಲ ಮಾಡಲಾಗುತ್ತದೆ ಅಂತ ಅರ್ಥ ಅದು ಓಕೆನಾ ಪೆಂಡಿಂಗ್ ಅಲ್ಲಿ ಇನ್ನು ಪೆಂಡಿಂಗ್ ಅಲ್ಲಿ ಅಂತ ಬಟ್ ಇಲ್ಲಿ ಸಕ್ಸಸ್ ಅಂತ ತೋರಿಸುತ್ತೆ ಯಾರಿಗಾದರೂ ಈಗಾಗಲೇ ಬಂದಿದ್ವಿ ಅವರಿಗೆ ಸಕ್ಸಸ್ ತೋರಿಸುತ್ತೆ ನೋಡಿ ನೀವು ವಿಡಿಯೋದಲ್ಲಿ ತಿಳ್ಕೊಬೇಕಿರೋದು ಲಿಂಕ್ ಅನ್ನು ಬಿಟ್ಟಿದ್ರು ಅಪ್ಷಿಯಲ್ ಆಗಿ ಬಟ್ ಅಪ್ಷಿಯಲ್ ಆಗಿ ಆ ಒಂದು ಲಿಂಕ್ ಅನ್ನು ವೆಬ್ಸೈಟ್ ರಿಮೂವ್ ಮಾಡಿದ್ರೆ ಆದಷ್ಟು ಸಹ ಅದನ್ನ ಕರೆಕ್ಷನ್ ಮಾಡಿ ಮತ್ತೆ ಲಿಂಕ್ ನ ಆಕ್ಟಿವೇಟ್ ಮಾಡ್ತಾರೆ ಆಕ್ಟಿವೇಟ್ ಮಾಡಿದ ಕೂಡಲೇ ಸಹ ನಾನು ಅಪ್ಡೇಟ್ ಅನ್ನ ಮಾಡುತ್ತೀನಿ ಯಾರನ್ನೂ ಸಹ ಅದ್ರ ಬಗ್ಗೆ ಚಿಂತೆ ಬೇಡ ನೋಡಿ ಎಲ್ಲ ರೀತಿಯ ಅಪ್ಡೇಟ್ಸ್ ಅನ್ನು ನಿಮ್ಗೆ ತಲುಪ ಪ್ರಯತ್ನ ಮಾಡ್ತಿರ್ತೀನಿ ಹಾಗಾಗಿ ಚಾನಲ್ಗೆ ಎಲ್ಲರೂ ಸಹ ಲೈಕ್ ಶೇರ್ ಸಬ್ಸ್ಕ್ರೈಬ್ ಹೇಳಿ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿರುತ್ತೆ ಮುಂದೆ ಎಲ್ಲ ರೀತಿ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ ಅಲ್ಲಿಯ ತನಕ ಕೀಪ್ ವಾಚಿಂಗ್ ಮಹಿ ಅಪ್ಡೇಟ್ಸ್ ಫಾರ್ ಮೋರ್ ಅಪ್ಡೇಟ್ಸ್